ಈ ಹೋರಾಟ ಕೊನೆಗೂ ಒಂದು ಅಂತ್ಯದ ಮಟ್ಟಕ್ಕೆ ಬಂದಿದೆ ಅಂತ್ಯದ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಇದಕ್ಕೆ ನಾವು ಖುಷಿ ಪಡಂಗಿಲ್ಲ ಹೋರಾಟ ನಿರಂತರ ಇರಬೇಕು ಯಾಕಂತಂದ್ರೆ ಇವತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಳಾದಾಗಿನ ನಾನು ನೋಡಕತ್ತೀನಿ ಸಾಕಷ್ಟು ಲೋಕಾಪುರಲ್ಲಿ ನೀವು ಬ್ಲಾಕ್ ಮಾಡ್ತೀರಿ ಪ್ರತಿ ಸರಿ ಇದೇ ಆಗೇತಿ ಗೋಳು ನಾನು ಮೊನ್ನೆ ಒಂದು ಏರ್ಪೋರ್ಟ್ ನಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಭೇಟಿಯಾಗಿದ್ರು ಬಾಗಲಕೋಟೆ ಉಸ್ತುವಾರಿ ಸಚಿವರು ಸಿಸಿ ಪಾಟೀಲ್ ರು ಭೇಟಿಯಾದಾಗ ಸರಿ ಇದಕ್ಕೆ ನೀವರ ಅಂತ್ಯ ಆಡ್ತಿರೋ ನೀವು ಇಷ್ಟೇ ಮಾಡ್ತಿರೋ ರೈತರು ಪಾಪ ರೈತರಿಂದ ಸರ್ಕಾರ ಹೊರತು ಸರ್ಕಾರದಿಂದ ರೈತರಲ್ಲ ಅಂತ ಹೇಳಿದೆ ನಾನು ಇವತ್ತು ರೈತರಿಂದ ಸರ್ಕಾರ ನಿಮ್ಮಿಂದ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳಿಂದ ರೈತರಲ್ಲ ನಮ್ಮ ಜನರಲ್ಲ ಅಂತ ಹೇಳಿದೀನಿ ಬಂಧುಗಳು ಇವತ್ತು ಅಂತದ್ರಲ್ಲಿ ಬೆಳಗಾಮಲ್ಲಿ 3000 ರೂಪಾಯಿ ಕೊಡ್ತಾರೆ ನೀವು ಕೇಳಿರೋದೇನು 2900 ಕೊಡ್ರಿ ಅಂತ ಹೇಳಿದ್ರು ಸರ್ಕಾರದವರು 2800 ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಸಚಿವರಿಗೆ ಹೇಳಿದೆ ಸರ್ ಅವರು 2900 ಕೇಳಕತ್ತಾರೆ ನೀವು 2800 ಕೊಡ್ತೀನಿ ಅಂತೀರಿ ಪೊಲೀಸ್ ಬಂದೋಬಸ್ತಿಗೆ ನೀವು ಅಷ್ಟೊಂದು ಖರ್ಚು ಮಾಡ್ತೀರಿ 50 ರೂಪಾಯಿ ಜಾಸ್ತಿ ಮಾಡೋದು ಏನು ನಿಮ್ಮದು ಅಂತ ಹೇಳಿ ಇವತ್ತು ಎಲ್ಲೆಲ್ಲಿಂದ ತಂದು ಪೊಲೀಸ್ ಬಂದೋಬಸ್ತ್ ಮಾಡಿಸ್ತೀರಿ ಬೇರೆ ಬೇರೆ ಕಡೆಯಿಂದ ತಂದು ರೈತರಿಗೆ ಹೋರಾಟಕ್ಕೆ ನೀವು ಏನು ಜನಪ್ರತಿನಿಧಿಗಳಿಗೆ ಹಾನಿ ಆಗಬಾರ್ದು ಅನ್ನೋದು ಸೆಕ್ಯೂರಿಟಿ ಕೊಡ್ತೀರಿ ಪಾಪ ರೈತರು ಹಗಲು ರಾತ್ರಿ ಅಂದಲೇ ಇವತ್ತು ಸಾಲ ಸೋಲ ಮಾಡಿ ಕಬ್ಬು ಬೆಳೆದು ಇವತ್ತು ಆ ಒಂದು ಫ್ಯಾಕ್ಟರಿಗೆ ಕೊಟ್ರೆ ಅವ್ರ ಬಿಲ್ ಸತಿಗೂ ಕರೆಕ್ಟ್ ಪೇಮೆಂಟ್ ಆಗಲ್ಲ ಇದು ನಮ್ಮ ರೈತರು ಗೋಳು ನಮ್ಮ ಜಿಲ್ಲಾ ರೈತರು ಗೋಳು ಇವತ್ತು ಅಂತವರಲ್ಲಿ ಒಂದು 50 ರೂಪಾಯಿ ಜಾಸ್ತಿ ಕೇಳಕತ್ತಾರೆ ನೀವೆಲ್ಲೆಲ್ಲೋ ಹಾಳು ಮಾಡ್ತೀರಿ ಎಲ್ಲೆಲ್ಲೋ ಕಳೀತೀರಿ ಅಂತಂದ್ರೆ ಇವತ್ತು ನಮ್ಮ ರೈತರಿಗೆ 50 ರೂಪಾಯಿ ಕೊಡೋದ್ರಿಂದ ಏನ್ ನಷ್ಟ ಆಗುತ್ತೀರಿ ಅಂತ ಕೇಳಿದಾಗ ಕೊನೆಗೂ ಇವತ್ತು 50 ರೂಪಾಯಿ ಹೆಚ್ಚುವರಿ ಮಾಡಿದಾರೆ ಅಂತ ಹೇಳಿ ಕೇಳಿ ಸಂತೋಷ ಪಟ್ಟೆ ಇದು ಮುಂದಿನ ದಿನಮಾನದಲ್ಲಿ ಮುಂದುವರಿಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರ ಗಂಟೆ ಕೊಡ್ತಿದ್ದೀನಿ ಯಾಕಂತಂದ್ರೆ ಪ್ರತಿ ವರ್ಷ ಇದೇ ಗೋಳ ಆಗ್ಬಾರ್ದು ರೈತರದು ರೈತರು ಇವತ್ತು ಅನ್ನ ಕೊಡುವಂತ ದೇವರು ಅಂತ ಹೇಳ್ತೀವಿ ಇವತ್ತು